ವಾಟ್ ಈಸ್ ಅಜಯ್ಸ್ ಡ್ರೀಮ್ ರೋಲ್? ಅದೇನಂತಂದರೆ ಒಂದು ಗಾದೆ ಇದೆ, ಆಡ್ ಮುಡ್ದೇ ಇರೋ ಸೊಪ್ಪಿಲ್ಲ, ರಾಜ್ ಮಾಡದೇ ಇರೋ ಪಾತ್ರ ಇಲ್ಲ ಅಂತ. ಒಂದು ದಿನ ನಾನು ಇಲ್ಲದೇ ಇದ್ರೂ ನನ್ನ ಮುಂದಿನ ಪೀಳಿಗೆ ಅಜಯ್ ರಾವ್ ಈ ಥರದ್ದೆಲ್ಲ ಪಾತ್ರನೂ ಟಚ್ ಮಾಡೋದು ಅನ್ನೋದು ಒಂದು ಹೆಸರು ಬಂದರೆ ಸಾಕು, ಅದು ನನ್ನ ಆಸೆ ಹೇಳಿದಂಗೆ. ಅಜಯ್ ಇಸ್ ಕೇರ್ಡ್ ಆಫ್, ಆಗಲೇ ಹೇಳಿದ್ದೆ ನನಗೆ ಭಯ ಅನ್ನೋ ಒಂದು ನರ್ವ್ ಇಲ್ಲ, ಯಾವುದಕ್ಕೂ ಭಯ ಬೀಳಲ್ಲ. ಲೈಟ್ಸ್ ಕ್ಯಾಮ್ರಾ ಆಕ್ಷನ್. ಇವತ್ತು ನಮ್ಮ ಜೊತೆ ಅಜಯ್ ಅವರು ಬರ್ತಾರೆ. ಹಾಯ್ ಅಜಯ್ ಅವರೇ. ಹಾಯ್. ನಿಮ್ಮ ಮುಂದೆ ಒಂದು ಬೋರ್ಡ್ ಇದೆ, ಸೊ ಆ ಬೋರ್ಡ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ, ಜನಗಳು ಕೇಳಿರೋ ಒಂದಷ್ಟು ಪ್ರಶ್ನೆಗಳು, ಅದನ್ನ ನೀವು ಒಂದೊಂದಾಗಿ ಒಗ್ಗಟ್ಟನ್ನು ಬಿಡಿಸಿ ಬಿಡಿಸಿ ನಮ್ಗೆ ಆನ್ಸರ್ ಮಾಡಿ. ಫಸ್ಟ್ ಸೀರೀಸ್ ಇಸ್ ಇದು, ಆಸ್ಕ್ ಅಜಯ್ ರಾವ್ ಎನಿಥಿಂಗ್. ಮೊದಲನೇ ತೆಗಿತೀನಿ. ಈಸ್ ಅಜಯ್ ಎ ಮಾಸಿ ಹೀರೋ ಅರೆ ಕ್ಲಾಸಿ ಹೀರೋ? ಮ್ಯಾಸಿ ಹೀರೋ ಕ್ಲಾಸಿ ಹೀರೋ ಗೊತ್ತಿಲ್ಲ, ಬಟ್ ನಾನು ಒಬ್ಬ ಮ್ಯಾಸಿವ್ ಆಕ್ಟರ್ ಮಾತ್ರ ಹೇಳ್ಬೋದು. ನೆಕ್ಸ್ಟ್ ಕ್ವೆಶ್ಚನ್. ಈಸ್ ಅಜಯ್ ಇಂಟ್ರೆಸ್ಟೆಡ್ ಇನ್ ಡೈರೆಕ್ಟಿಂಗ್ ಮೂವೀಸ್? 100% ಎಸ್. ಇನ್ನೊಂದು, ಈಸ್ ಅಜಯ್ ಸೂಪರ್ಸ್ಟಿಷಿಯಸ್? ಇಲ್ಲ, ಖಂಡಿತ ಇಲ್ಲ, ಸೂಪರ್ಸ್ಟಿಷನ್ ಅವೆಲ್ಲ ನನಗೇನಿಲ್ಲ, ಬಟ್ ಯಾ ದೇವ್ರನ್ನ ನಂಬ್ತೀನಿ, ಒಂದು ಭಯ ಭಕ್ತಿ ಅನ್ನೋದಿದೆ, ಬಟ್ ಸೂಪರ್ಸ್ಟಿಷಿಯಸ್ ಇಲ್ಲ. Is there a part 2 expected for the movie Excuse Me? ನನಗೂ ದೇವರಾಣೆ ಗೊತ್ತಿಲ್ಲ, ಬಟ್ ಸಾಕಷ್ಟು ಬಾರಿ ನಾವು ಪ್ರೊಡ್ಯೂಸರು ಅಥವಾ ನಾವು ಸುನೀಲ್ ನಾವೆಲ್ಲ ಕೂತ್ಕೊಂಡಾಗ ಮಾತಾಡಿದ್ದಿದೆ, ಮಾಡಬೇಕು ಎಕ್ಸ್ಕ್ಯೂಸ್ ಮೀದು, ಏನಾದರೂ ಎಕ್ಸ್ಟೆಂಡೆಡ್ ವರ್ಷನ್ ಮಾಡಬೇಕು ಅನ್ನೋದು ಖಂಡಿತ ನಮ್ಮ ಆಸೆ ಇದೆ, ಬಟ್ ಅದು ಆಗುತ್ತೋ ಇಲ್ವೋ ಆ ಎಕ್ಸ್ಪೆಕ್ಟೇಷನ್ಸ್ ನನಗೆ ಖಂಡಿತ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಸೆಗ್ಮೆಂಟ್. ವೈ ಡಿಡ್ ಅಜಯ್ ರಾವ್ ಚೇಂಜ್ ಹಿಸ್ ನೇಮ್ ಟು ಕೃಷ್ಣ ಅಜಯ್ ರಾವ್? ಚೇಂಜ್ ಆಗಿಲ್ಲ ಅದು, ಅದಕ್ಕೊಂದು ಬಿರುದು ಆ್ಯಡ್ ಆಗಿದೆ ಅಷ್ಟೇ, ಒಂದು ಕಿರೀಟ ಅದು, ಒಂದು ಕ್ರೌನ್. ಓ ವೈ ಡಿಡ್, ಓ ವೈ, ಯಾಕೆ ಆ್ಯಡ್ ಆಯಿತು ಅಂತ ಹೇಳ್ಬೋದು, ಚೇಂಜ್ ಅನ್ನೋದಕ್ಕಿಂತ ಕೃಷ್ಣ ಅನ್ನೋದು ಯಾಕೆ ಆ್ಯಡ್ ಆಯಿತು ಅಂತ. ಮೇ ಬಿ ಕೃಷ್ಣ ಅನ್ನೋ ಸಿನಿಮಾಗಳನ್ನ ಮಾಡಿರೋ ಹೆಸರಿಟ್ಕೊಂಡು ಸಿನಿಮಾ ಮಾಡಿದ್ದೀನಿ, ಆ್ಯಂಡ್ ಮುಖ್ಯವಾಗಿ ಕೃಷ್ಣನ ಲವ್ ಸ್ಟೋರಿಯಿಂದ. ಕೃಷ್ಣ ಅನ್ನೋ ಹೆಸರು ಪ್ರೀತಿಯ ಸಂಕೇತ, ನಾವು ಹೇಗೆ ಗುಲಾಬಿ ಒಂದು ಹೂವು ಅಂತಂದರೆ ಒಂದು ಪ್ರೀತಿಯ ಸಂಕೇತ ಹೇಳ್ತೀವಿ, ಹಾಗೆ ಕೃಷ್ಣ ಅನ್ನೋ ಒಂದು ಹೆಸರು ರಿಲೇಟೆಡ್ ಟು ಪ್ರೀ ಲವ್. ಸೊ ಹಾಗಾಗಿ ನನ್ನನ್ನು ತುಂಬ ಪ್ರೀತಿಯಿಂದ ಮಕ್ಕಳು ಹೆಣ್ಮಕ್ಳು ಅದೆಲ್ಲ ಅಡ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೃಷ್ಣ ಅಂತ, ಅಂದರೆ ಅಜಯ್ ಅನ್ನೋದಕ್ಕಿಂತ ಈ ಕೃಷ್ಣ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಗೊತ್ತಿಲ್ಲದೆ ಬಂದಂಥ ಹೆಸರದು, ಪ್ರೊಡ್ಯೂಸರ್ ಡೈರೆಕ್ಟರ್ಸ್ಗಳು ಇಟ್ಟಿರೋದು. ವೈ ಈಸ್ ಅಜಯ್ ರಾವ್ ಫೇಮಸ್? ಲವ್ ಸ್ಟೋರೀಸ್, ನಾನು ಮಾಡೋವಂಥ ರೊಮ್ಯಾಂಟಿಕ್ ಸಿನಿಮಾಸ್, ಮೇ ಬಿ ಹೀರೋಯಿನ್ಸ್ನ ಆನ್ ಸ್ಕ್ರೀನ್ ರೊಮ್ಯಾನ್ಸ್ ಮಾಡೋವಂಥ ರೀತಿ. ವೈ ಶುಡ್, ಏನಪ್ಪ ಇದು, ಏ ಎರಡನೇದು ತೆಗಿತಾ ಇತ್ತು, ಸಾರಿ. ವೈ ಶುಡ್ ವಿ ನಾಟ್ ಮಿಸ್ ದಿ ಮೂವಿ ಕೃಷ್ಣ ಟಾಕೀಸ್? ಹಲವಾರು ಕಾರಣಗಳಿದೆ, ಒಂದು ಪ್ರಮುಖವಾದಂಥ ಕಾರಣ ಏನಂತಂದರೆ ಒಂದು ಥ್ರಿಲ್ಲರ್ ಸಿನಿಮಾ, ನಿಮಗೆ ಗೊತ್ತಿಲ್ಲದೆ ಒಂದು ಎಕ್ಸೈಟ್ಮೆಂಟ್, ಒಂದು ಅಡ್ರಿನಲಿನ್ ರಶ್ ಕೊಡುತ್ತೆ, ಒಂದು ನೋಡಿದಾಗ ವಾವ್ ಅಂತ ಅನ್ಸುತ್ತೆ, ಹಾಗಾಗಿ ಅದು ಮೇನ್ ರೀಸನ್. ವೈ ಈಸ್ ಅಜಯ್ ನಾಟ್ ವರ್ಕಿಂಗ್ ಇನ್ ಮಲ್ಟಿ ಸ್ಟಾರರ್ ಮೂವೀಸ್ ನಾವು? ಅದು ನಂದೊಬ್ಬಂದೇ ಆಸೆ ಅಲ್ಲ, ಅದು ಯಾರಾದರೂ ಆ ಥರದ ಕತೆ ತೊಗೊಂಡು ಬರಬೇಕು, ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ಸ್ ಆಗಲಿ, ನಮಗೆ ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ಇದಕ್ಕೂ ಮುಂಚೆ ನಾವು ಒಂದೆರಡು ಮೂರು ಮಲ್ಟಿ ಸ್ಟಾರರ್ ಮೂವೀಸ್ನ ಮಾಡಿದ್ದೀವಿ, ಜನ ಇಷ್ಟನೂ ಪಟ್ಟಿದ್ದಾರೆ. ಸೊ ಮುಂದೆ ಕೂಡ ಆ ಥರದ ಸ್ಕ್ರಿಪ್ಟ್ ಬಂದರೆ ಖಂಡಿತ ಮಾಡ್ಬೋದು, ಅದು ಹೀರೋ ಒಬ್ಬನ ಕೈಯಲ್ಲಿರಲ್ಲ. ಡಸ್ ಅಜಯ್ ರಾವ್ ಡ್ರಿಂಕ್ ಆಲ್ಕೋಹಾಲ್? ವೆರಿ ರೇರ್ಲಿ, ನಾಟ್ ಅಡಿಕ್ಟೆಡ್, ತುಂಬ ಒನ್ಸ್ ಇನ್ ಎ ಬ್ಲೂ ಮೂನ್, ಅಮಾವಾಸ್ಯೆ ಹುಣ್ಣಿಮೆಗೆ ಒಂದ್ಸಲ. ಡಸ್ ಅಜಯ್ ರಾವ್ ಬಿಲೀವ್ ಇನ್ ಡೆಸ್ಟಿನಿ? ಯಾ ಖಂಡಿತ ಬಿಲೀವ್ ಮಾಡ್ತೀನಿ, ಡೆಸ್ಟಿನಿ ಅನ್ನೋದು ಒಂದು ಇದೆ ಅನ್ನೋದು, ನನ್ನ ಡೆಫಿನೆಟ್ಲಿ ಫ್ರಮ್ ದಿ ಟ್ರೂ ಹಾರ್ಟ್ ಐ ಬಿಲೀವ್. ಡಸ್ ಅಜಯ್ ರಾವ್ ಹ್ಯಾವ್ ಟ್ಯಾಟೂಸ್? ಇಲ್ಲ, ಮೈ ಮೇಲಂತೂ ಇಲ್ಲ, ಬಟ್ ಮನಸ್ಸೊಳಗಡೆ ಇದೆ, ನನ್ನ ಫ್ಯಾಮಿಲಿ ಆ್ಯಂಡ್ ನನ್ನೆಲ್ಲ ಫ್ಯಾನ್ಸ್ ಮನಸ್ಸಲ್ಲಿ ಅಚ್ಚೆ ಹಾಕ್ಸ್ಕೊಂಡಿದ್ದೀನಿ, ಬಟ್ ಮೈ ಮೇಲೆ ಯಾವುದೇ ರೀತಿಯಾದಂಥ ಅಚ್ಚೆಗಳಿಲ್ಲ. ಡಸ್ ಅಜಯ್ ರಾವ್ ಬಿಲೀವ್ ಇನ್ ಘೋಸ್ಟ್ಸ್? ಆಗಿದೆ, ಸುಮಾರು ಒಂದು ಎರಡು ಮೂರು ಎಕ್ಸ್ಪೀರಿಯನ್ಸಸ್ ಆಗಿದೆ, ಕಣ್ಣು ಎದುರುಗಡೆ ನೋಡಿರೋ ಥರನೂ ಎಕ್ಸ್ಪೀರಿಯನ್ಸ್ಗಳಾಗಿದೆ, ಕೆಲವೊಂದು ಹೋಟೆಲ್ ರೂಮ್ಸಲ್ಲಿ ಎದುರುಗಡೆ ಬಂದು ನಿಂತು ಆ್ಯಂಡ್ ಯಾ ಕ್ಯಾಚ್ ಮಾಡೋಕ್ಕೂ ಹೋಗಿದ್ದೀನಿ ನಾನು, ಬಟ್ ಮಿಸ್ ಆಗಿದೆ. ವಿಸ್ತಾರವಾಗಿ ಇನ್ನೊಂದು ದಿನ ರ್ಯಾಪಿಡ್ ರಶ್ಮಿಯ ಶೋನಲ್ಲಿ ಎಕ್ಸ್ಕ್ಲೂಸ್ ಆಗಿದೆ. ಡಸ್ ಅಜಯ್ ರಾವ್ ಲೈಕ್ ರೀಮೇಕ್ಸ್? ನಾಟ್ ಎಕ್ಸಾಕ್ಟ್ಲಿ, ಅಂದರೆ
ಇಷ್ಟಪಟ್ಟು ಮಾಡಲ್ಲ ಬಟ್ ಕೆಲವೊಂದು ಸಿನಿಮಾಗಳು ಹೇಗಿರುತ್ತೆ ಅಂತಂದರೆ ಬೇರೆ ಭಾಷೆಯಲ್ಲಿ ತಲುಪಿರುತ್ತೆ ಜನಕ್ಕೆ ಅಂದರೆ ಕೆಲವೊಂದು ವಿಷಯಗಳನ್ನ ತಲುಪಿಸಬೇಕಾಗಿರುತ್ತೆ ಆಡಿಯನ್ಸ್ಗಳಿಗೆ ಏನಾದರೂ ಒಂದು ಮೆಸೇಜು ಒಂದು ಕಂಟೆಂಟು ಆ ಥರದ್ದು ನಮ್ಮ ಭಾಷೆಯಲ್ಲಿ ಹೇಳಿದರೆ ಏನಾದರೂ ಒಂದು ಒಳ್ಳೆಯದಾಗುತ್ತೆ ಏನಾದರೂ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡೋ ಅಂತ ಏನಾದರೂ ಒಂದು ವಿಷಯಗಳಿದ್ದರೆ ಖಂಡಿತ ಅದರಲ್ಲಿ ಮಾಡಿದ್ರಲ್ಲಿ ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ ಬಟ್ ಓನ್ಲಿ ಬಿಕಾಸ್ ಆಫ್ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಬಿಸ್ನೆಸ್ ಫ್ಯಾಕ್ಟರ್ಸಿಂದ ನಾನು ಖಂಡಿತ ಮಾಡೋಕ್ಕೆ ಇಷ್ಟಪಡಲ್ಲ. ವಾಟ್ ಈಸ್ ಅಜಯ್ಸ್ ಫೇವ್ರೆಟ್ ಕಲರ್? ತುಂಬ ಆನೆಸ್ಟ್ಲಿ ವಿಬ್ಯೋರ್, ಅಂದರೆ ಎಲ್ಲ 7 ಬಣ್ಣಗಳನ್ನು ನನಗೆ ತುಂಬ ಇಷ್ಟ. ಚಿಕ್ಕವನಿದ್ದಾಗಿಂದನೂ ಸಾಕಷ್ಟು ಜನ ಕೇಳ್ತಾರೆ, ನನಗೆ ಅದು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಇಲ್ಲಿವರೆಗೂ, ಈ ಕಲರ್ ಇಷ್ಟ ಈ ಕಲರ್ ಇಷ್ಟ ಇಲ್ಲ ಅಂತ ಎಲ್ಲನೂ ಈಕ್ವಲಿ ಇಷ್ಟ ಆಗುತ್ತೆ. ಐ ಡೋಂಟ್ ನೋ ಅದು ಎಷ್ಟು ವ್ಯಾಲಿಡ್ ಆನ್ಸರ್ ಇದು, ಬಟ್ ದಿಸ್ ಇಸ್ ಟ್ರೂ ಆ್ಯಂಡ್ ಬಾಟಮ್ ಆಫ್ ಮೈ ಹಾರ್ಟ್ ಆನ್ಸರ್. ವಾಟ್ ಈಸ್ ಅಜಯ್ಸ್ ಡ್ರೀಮ್ ರೋಲ್? ಆ ಥರ ಪರ್ಟಿಕ್ಯುಲರ್ಲಿ ಇದೇ ನನ್ನ ಕನಸಿನೊಂದು ಪಾತ್ರ ಅಂತ ನನಗೇನಿಲ್ಲ. ಒಂದು ಸಿದ್ಧಾಂತ ನಾನು ಮುಂಚೆಯೂ ಬಿಲೀವ್ ಮಾಡ್ತಾಯಿದ್ದೆ, ಆ್ಯಂಡ್ ಒಬ್ಬ ಕಲಾವಿದನಾಗಿ ಇಂಡಸ್ಟ್ರಿಗೆ ನಾನು ಪಾದಾರ್ಪಣೆ ಮಾಡಿದ ನಂತರ ಅದು ಒಂದು ಪ್ರಿನ್ಸಿಪಲ್ ಥರ ಇಟ್ಕೊಂಡಿದ್ದೀನಿ, ಅದನ್ನು ನಾನು ಆ ಥರದ್ದೊಂದು ಸಾಧನೆ ಮಾಡಬೇಕಂತ. ಅದೇನಂತಂದರೆ ಒಂದು ಗಾದೆ ಇದೆ, ಆಡ್ ಮುಡ್ದೇ ಇರೋ ಸೊಪ್ಪಿಲ್ಲ, ರಾಜ್ ಮಾಡದೇ ಇರೋ ಪಾತ್ರ ಇಲ್ಲ ಅಂತ. ಒಂದು ದಿನ ನಾನು ಇಲ್ಲದೇ ಇದ್ರೂ ನನ್ನ ಮುಂದಿನ ಪೀಳಿಗೆ ಅಜಯರಾವ್ ಈ ಥರದ್ದೆಲ್ಲ ಪಾತ್ರನೂ ಟಚ್ ಮಾಡೋದು ಅನ್ನೋದು ಒಂದು ಹೆಸರು ಬಂದರೆ ಸಾಕು, ಅದು ನನ್ನ ಆಸೆ ಹೇಳಿದೆ. ಅಜಯ್ಸ್ ಕೇರ್ಡ್ ಆಫ್? ಆಗಲೇ ಹೇಳಿದ್ದೆ, ನನಗೆ ಭಯ ಅನ್ನೋ ಒಂದು ನರ್ವ್ ಇಲ್ಲ, ಯಾವುದಕ್ಕೂ ಭಯ ಬೀಳಲ್ಲ. ಬಟ್ ಕೃಷ್ಣಾಟಕಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, 50% ಆಕ್ಯುಪೆನ್ಸಿ ಕೊಟ್ಟಿದ್ದಾರೆ, ಅದು ಭಯ ಇಲ್ಲ. ಸಿನಿಮಾ ಹೇಗೆ ರಿಸೀವ್ ಮಾಡ್ತಾರೆ ಅದು ಭಯ ಇಲ್ಲ. ಬಟ್ ಒಂದೇ ಒಂದು ಸರ್ಕಾರದ ವತಿಯಿಂದ ಏನಾದರೂ ಲಾಕ್ಡೌನು ಥಿಯೇಟರ್ಸೇ ಕ್ಲೋಸ್ ಅಂದ್ಬಿಡ್ತಾರೆ ಅನ್ನೋದು ಒಂದು ಫಿಯರ್ ಸದ್ಯಕ್ಕಿದೆ. ಅದು ಬಿಟ್ಟರೆ ಜೀವನದಲ್ಲಿ ಯಾವುದಕ್ಕೂ ಭಯ ಪಟ್ಟಿಲ್ಲ, ಯಾವುದಕ್ಕೂ ಭಯ ಪಡೋದಿಲ್ಲ. ವಾಟ್ ಈಸ್ ಅಜಯ್ಸ್ ಪ್ರಾಮಿಸ್ ಟು ಹಿಸ್ ಆಡಿಯನ್ಸ್ ಆ್ಯಸ್ ಆಫ್ ಟುಡೇ? ಪ್ರಾಮಾಣಿಕವಾದಂಥ ಪ್ರಯತ್ನ, ಯಾವುದೇ ಒಂದು ದುರಾಸೆಗೆ ಅಥವಾ ನನಗೆ ಇಷ್ಟ ಇಲ್ಲದೆ ಇರತಕ್ಕಂಥ ಸಿನಿಮಾಗಳನ್ನು ನಾನು ಖಂಡಿತ ಮಾಡಲ್ಲ. ಅದು ಪ್ರೇಕ್ಷಕನಿಗೆ ಇಷ್ಟ ಆಗ್ಬೋದು ಇಷ್ಟ ಆಗದೆ ಇರ್ಬೋದು, ಆದರೆ ಅದು ನನ್ನ ಪ್ರಾಮಾಣಿಕ ಪ್ರಯತ್ನವಾಗಿರುತ್ತೆ. ನನಗೆ ಇಷ್ಟ ಆದರೆ ಮಾತ್ರ, ಆಮೇಲೆ ಅದು ಯಾವುದೇ ರೀತಿಯಾದಂಥ ಒಂದು ಮಾರ್ಗ ತಪ್ಪಿಸೋವಂಥ ರೀತಿಯಲ್ಲಾಗಿರ್ಬೋದು ಅಥವಾ ಬೇರೆ ಒಂದು ರಾಂಗ್ ಮೆಸೇಜನ್ನು ಕೊಡೋವಂಥ ಕ್ಯಾರೆಕ್ಟರ್ ಅಥವಾ ಸಿನಿಮಾಗಳನ್ನು ಮಾಡಲ್ಲ. ವಾಟ್ ಈಸ್ ಅಜಯ್ಸ್ ಒನ್ ರಿಗ್ರೆಟ್ ಟುಡೇ? ಪ್ರೇಕ್ಷಕರ ನಿರಾಸೆ ಏನಾದರೂ ಆಗಿದ್ದಾಗ ಅದಕ್ಕೊಂದು ಪಶ್ಚಾತ್ತಾಪ ಇರ್ಬೋದು ಅಷ್ಟೆ. ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ರ್ಯಾಪಿಡ್ ರಶ್ಮಿ ಅವರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ.